ಚಿಗರಿ ಸಂಪರ್ಕ ಬಸ್ ಮೋಡ್, ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅಲ್ಲಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡ್ತಾ ಇದೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡೇ. ಇವತ್ತು ನೋಡ್ತಾ ಇದ್ರೆ ಒಂದು ಹೊಸ ಚಿಗರಿ ಸಂಪರ್ಕ ಅಂದ್ಬಿಟ್ಟು ಒಂದು ಹೊಸ ಬಸ್ ಮೋಡ್ ತಗೊಂಬಂದಿದ್ದೀನಿ. ಇದು ವಾಯುವ ಕರ್ನಾಟಕ ಸಾರಿಗೆಯಲ್ಲಿ ಇದೆ. ಸೊ ಈ ಥರ ಬಸ್ ಇದೆ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಸೊ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಅದು ಯಾವ ಬಸ್ ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಯಾರಾದರೂ ಹೊಸ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ತೇಡ ಸಬ್ಸ್ಕ್ರೈಬ್ ಅಂತ ಕಾಣ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ವಿಡಿಯೋಸ್ಗಳು ನಿಮಗೆ ಕನ್ನಡದಲ್ಲಿ ಬರುತ್ತಾ ಇರುತ್ತೆ. ಸೊ ಈ ಒಂದು ಹೊಸ ಬಸ್ ಯಾರ್ದು ಈ ಥರ ಬಸ್ ಇದೆ ಅಂತ ನಿಮ್ಗೆ ಗೊತ್ತೇ ಇರಲ್ಲ. ಸೊ ಯಾವ ಬಸ್ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಇವರು, ನೋಡ್ತಾ ಇರಲ್ಲ ಚಿಗರಿ ಸಂಪರ್ಕ ಬಸ್ ಮೋಡ್, ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅಲ್ಲಿ ಹಾಕೊಂಬಿಟ್ಟು ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಸೂಪರ್ ಆಗಿರುವಂತ ಬಸ್ ಮೋಡ್ ಆಗಿರುತ್ತೆ. ಸೊ ಈ ಒಂದು ಬಸ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈ ಒಂದು ಲಿವರಿ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಕೂಡ ಹಾಕೊಂಬಿಟ್ಟು ಪ್ಲೇ ಮಾಡಿ. ಸೊ ಯಾವ ರೀತಿ ಡೌನ್ಲೋಡ್ ಮಾಡೋಂತ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಸೊ NWKRTC ಬಸ್ಸಲ್ಲಿ ಈ ಥರ ಬಸ್ ಇದೆ ಅಂತ ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಸೊ ಯಾರಲ್ಲ ಇದೇ ಫಸ್ಟ್ ಟೈಮ್ ನೋಡಿದರೆ ತೆಗೆ ಕಮೆಂಟ್ ಮಾಡಿ. ಈ ಒಂದು ಬಸ್ ನಿಮಗೆ ರಿಯಲ್ ಫೋಟೋ ಕೂಡ ಹಾಕ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ರಿಯಲ್ ಫೋಟೋ ಕೂಡ ಈ ಸೇಮ್ ಇದೇ ಬಸ್ ಯಾವ ರೀತಿ ಇದೆಲ್ಲ ಸೇಮ್ ರಿಯಲ್ ಲೈಫಲ್ಲಿ ಕೂಡ ಈ ಥರ ಬಸ್ ಇರುವಂಥದ್ದು ತೋರಿಸ್ತೀನಿ ನಿಮ್ಗೆ. ಓಕೆನಾ, ಬನ್ನಿ ಗುರು ಈ ಒಂದು ಬಸ್ ಫ್ರಂಟ್ ಲುಕ್ಕಲ್ಲಿ ನೋಡೋಣ ಯಾವ ರೀತಿ ಕಾಣಂತಂದ್ಬಿಟ್ಟು. ಓಕೆ ಗುರು, ನೋಡ್ತಾ ಇರಲ್ಲ ನಮಗೆ ತಗಡೆ NWKRTC ಅಂತ ಹಾಕಿರುವಂಥದ್ದು. ಇದು ಹುಬ್ಬಳ್ಳಿ ಟು ಮತ್ತು ಧಾರವಾಡ ರೂಟಲ್ಲಿ ಅಷ್ಟೇ ಓಡಾಡುತ್ತೆ. ಸೊ ನೋಡ್ತಾ ಇರಲ್ಲ ಬಸ್ ಮಾತ್ರ ಕ್ರೇಜಿ ಆಗಿರುವಂಥದ್ದು. ಸೊ ಈ ಒಂದು ಲಿವರಿ ರೆಡಿ ಮಾಡಿದ್ದು ಕಾಣ ಬಸ್ಸಿಡ್ ಅಂದ್ಬಿಟ್ಟು. ಸೊ ಈ ಒಂದು ಬಸ್ಗೆ ಲಿವರಿ ರೆಡಿ ಮಾಡಿರ್ತಾರೆ. ಸೊ ಇದು ಯಾವ ಬಸ್ ಅಂತ ಗೊತ್ತೇ ಇರುತ್ತಲ್ಲ, BMTC ಬಸ್ ಮೋಡ್ಗೆ. ಸೊ ಈ ಒಂದು ಲಿವರಿ ರೆಡಿ ಮಾಡಿದರೆ ಸೇಮ್ ಅದೇ ಯಾವ ರೀತಿ ಇದೆ ಬಸ್ಸು, ಸೇಮ್ ಚಿಗರಿ ಸಂಪರ್ಕ ಬಸ್ ಮೋಡ್ ಕೂಡ ಸೇಮ್ ರಿಯಲ್ ಲೈಫಲ್ಲಿ ಇದೇ ಥರ ಇದೆ. ಸೊ ಈ ಒಂದು ಲಿವರಿ ಕೂಡ ಸೂಟ್ ಆಗಿರುವಂಥದ್ದು ಇದಕ್ಕೆ. ನೋಡ್ತಾ ಫ್ರಂಟ್ ಲುಕ್ಕಲ್ಲಿ ನಮಗೆ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಮತ್ತು ಬನ್ನಿ ಇವಾಗ ಸೈಡ್ ಲುಕ್ ನೋಡೋಣ. ಓಕೆ ಗುರು, ಸೈಡ್ ಲುಕ್ ನೋಡ್ತಾ ಇದ್ರೆ ಎರಡು ಡೋರ್ಲ ಸಿಗುವಂಥದ್ದು, ಮತ್ತು ಚಿಗರಿ ಸಂಪರ್ಕ ಅಂತ ಹಾಕಿರುವಂಥದ್ದು, ನಮಗೆ ಬರ್ಡ್ಸ್ ಎಲ್ಲ ಫೋಟೋ ಎಲ್ಲ ಹಾಕಿರುವಂಥದ್ದು, ಮತ್ತು ಜಿಂಕೆ ಫೋಟೋ ಎಲ್ಲ ಕಾಣಿಸಿಲ್ಲ. ಇದ್ರಲ್ಲಿ ನಮಗೆ ಎರಡು ಥರ ಕಲರ್ ಸಿಗುತ್ತೆ ಗುರು, ನೋಡ್ತಾ ಇರಲ್ಲ ಒಂಥರ ಪರ್ಪಲ್ ಕಲರ್, ಒಂಥರ ಗ್ರೀನ್ ಕಲರ್, ಬ್ಯಾಕ್ ಸೈಡ್ ಗ್ರೀನು, ಮುಂದೆ ಪರ್ಪಲ್ ಕಲರ್ ಕಾಣಿಸ್ತಾ, ನೇರಳೆ ಕಲರ್ ಥರ. ಸೊ ನೋಡ್ತಾ ಎರಡು ಕಾಂಬಿನೇಷನ್ ಕಲರಲ್ಲಿ ಈ ಒಂದು ಬಸ್ ಇರುವಂಥದ್ದು ನಮಗೆ ಸೈಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಓಕೆ ಗುರು, ಬನ್ನಿ ಇವಾಗ ಬ್ಯಾಕ್ ಸೈಡ್ ಲುಕ್ ನೋಡೋಣ. ಓಕೆ ಗುರು, ಬ್ಯಾಕ್ ಸೈಡ್ ಲುಕ್ ನೋಡ್ತಾ ಇರ್ಬೋದು, ಅಲ್ಲಿ LED ಬೋರ್ಡ್ ಎಲ್ಲ ವರ್ಕ್ ಆಗುವಂಥದ್ದು. ಸೊ ಮುಂದೆ ಕೂಡ ನಮಗೆ LED ಬೋರ್ಡ್ ಎಲ್ಲ ವರ್ಕ್ ಆಗುತ್ತೆ. ಸೊ ಬ್ಯಾಕ್ ಸೈಡ್ ಕೂಡ ನಮಗೆ ಹುಬ್ಬಳ್ಳಿ ಟು ಧಾರವಾಡ ಅಂತ LED ಬೋರ್ಡ್ ವರ್ಕ್ ಆಗುತ್ತೆ. ಮತ್ತು ಚಿಗರಿ ಸಂಪರ್ಕ ಅಂತ ಹಾಕಿರುವಂಥದ್ದು ಕನ್ನಡದಲ್ಲಿ ಕೂಡ ಹಾಕಿದರೆ, ಇಂಗ್ಲೀಷಲ್ಲಿ ಹಾಕಿದರೆ, ಮತ್ತು ಚಿಗರಿ ಸಂಪರ್ಕದ್ದು ನಿಮಗೆ ಲೋಗೋ ಕೂಡ ಹಾಕಿರುವಂಥದ್ದು. ಸೊ ಬ್ಯಾಕ್ ಸೈಡ್ ಲುಕ್ ನಮಗೆ ಈ ರೀತಿ ಇರುವಂಥದ್ದು. ಮತ್ತು ಬನ್ನಿ ಈ ಸೈಡ್ ಲುಕ್ ನೋಡೋಣ. ಈ ಸೈಡ್ ಲುಕ್ ಏನು ಸಿಗುತ್ತೆ, ಸೇಮ್ ಲುಕ್ ಈ ಸೈಡ್ ಕೊಡುವಂಥದ್ದು, ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ. ಒಂದು ಸೂಪರ್ ಆಗಿರುವಂಥ ಲಿವರಿ ಆಗುತ್ತೆ. ಸೊ ಈ ಒಂದು ಲಿವರಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡಿ. ಸೊ ಈ ಒಂದು ಬಸ್ದು ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡಿ ಸ್ವಲ್ಪ ತಿಳಿಸ್ಕೊಡ್ತೀನಿ, ಆನಿಮೇಷನ್ ಕೀ ಎಲ್ಲ ಕೂಡ. ಸೊ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಯಾಕಂದ್ರೆ BMTC ಬಗ್ಗೆ ನಾನು ಫೋಟೋ ತೋರಿಸ್ತೇನೆಲ್ಲ. ಸೊ ಈ ಒಂದು ವಿಡಿಯೋ ನೋಡಿ, ಈ ಒಂದು ವಿಡಿಯೋ ಬೇಕಂದರೆ ಈ ವಿಡಿಯೋ ಪೂರ್ತಿ ನೋಡಿ, ಲಾಸ್ಟ್ ಎಂಡ್ ಸ್ಕ್ರೀನ್ ಬರುತ್ತೆ. ಇಲ್ಲ ಈ ವಿಡಿಯೋ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೌ ಟು ಡೌನ್ಲೋಡ್ BMTC ಬಸ್ ಮೋಡ್ ಅಂತ. ಸೊ ಆ ಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಬರೀ ಈ ಒಂದು ಚಿಗರಿ ಸಂಪರ್ಕ ಲಿವರ್ ಇದೆಲ್ಲ, ಸೊ ಈ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಮತ್ತು BMTC ಬಸ್ಗೆ ಯಾವ ರೀತಿ ಅಪ್ಲೈ ಮಾಡೋ ಅಂತ ತಿಳಿಸ್ಕೊಡಿದ್ದೀನಿ ಯಾಕನ. ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಆ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ತೀನಿ, ಚಿಗರಿ ಸಂಪರ್ಕ ಬಸ್ ಇದೆಯಲ್ಲ. ಸೊ ಈ ಒಂದು ಬಸ್ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಫಸ್ಟ್ ಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಈ ಒಂದು ಚಿಗರಿ ಸಂಪರ್ಕ ಲಿವರಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು ಚಿಗರಿ ಸಂಪರ್ಕ ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ಡೋಂಟ್ ವರಿ, ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ಸಿಗೆ ಯಾವ ರೀತಿ ಅಪ್ಲೈ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಬರೀ ಬಸ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿಲ್ಲ, ಯಾಕಂದರೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ BMTC ಬಸ್ಸು. ಸೊ ಆ ಒಂದು ಬಿಟ್ಟು ಫಸ್ಟ್ ಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಲಿವರಿ ಕೂಡ ಡೌನ್ಲೋಡ್ ಮಾಡಿ. ಎಲ್ಲರೂ ಕೂಡ ಕ್ಲಿಯರಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ ಗುರು, ಬನ್ನಿ ಇವಾಗ ಈ ಒಂದು ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ನೋ ಪಾಸ್ವರ್ಡ್, ಸಿಂಪಲಾಗಿ ಡೌನ್ಲೋಡ್ ಆಗ್ತದೆ. ಶೇರ್ ಮಾಡ್ಸಿನ ಲಿಂಕ್ ಕೊಟ್ಟಿರುವಂಥದ್ದು. ಸೊ ಈ ಒಂದು ಲಿವರಿ ಯಾರಲ್ಲ ಫಸ್ಟ್ ಟೈಮ್ ನೋಡಿದರೆ ತೆಗೆ ಕಮೆಂಟ್ ಹಾಕ್ರಪ್ಪ, ಯಾರಲ್ಲ ಫಸ್ಟ್ ಟೈಮ್ ಈ ಒಂದು ಬಸ್ ನೋಡಿದರೆ. ಸೊ ರಿಯಲ್ ಬಸ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಲ್ಲ ಅವಾಗಲೇ ಕೂಡ ತೋರಿಸಿದ್ದೀನಿ. ಸೊ ಇವಾಗ ಕೂಡ ನಮಗೆ ರಿಯಲ್ ಬಸ್ ಫೋಟೋ ತೋರಿಸ್ತಾ ಇಲ್ಲ. ಒಂದು ಸೂಪರ್ ಆಗಿರುವಂಥ ಚಿಗರಿ ಸಂಪರ್ಕ ಬಸ್ ಮೋಡ್ ಇರುತ್ತೆ. ಸೊ ಯಾರೆಲ್ಲ ಹೊಸಬ್ರು ನೀವು ಕೂಡ ಈ ಒಂದು ಗೇಮ್ ಪ್ಲೇ ಆಡಬೇಕಂದ್ರೆ ನಿಮ್ಮ ಹತ್ರ ಒಂದು ಗೇಮು, ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ. ಇವಾಗ ನಾನು ಗೇಮ್ ತೋರಿಸ್ತಾ ಇಲ್ಲ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂದ್ಬಿಟ್ಟು ಈ ಒಂದು ಗೇಮು ಪ್ಲೇ ಸ್ಟೋರಲ್ಲಿ ಆಪಲ್ ಇದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಆ್ಯಪ್ ಬೇಕಾಗುತ್ತೆ, ಅದು ಜಡಾತ್ರಪ್ ಅಪ್ಲಿಕೇಶನ್ ಅಂದ್ಬಿಟ್ಟು. ಸೊ ಜಡಾತ್ರಪ್ ಅಪ್ಲಿಕೇಶನ್ ಗೇಮ್ ಎರಡೂ ಕೂಡ ಪ್ಲೇ ಸ್ಟೋರ್ ಆಪಲ್ ಇದೆ. ಲಿಂಕ್ ಬೇಕಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬಿಟ್ಟು ಯಾರಾದರೂ ಹೊಸಬ್ರು ಆಡ್ಬೇಕನ್ಸಿದ್ರೆ ನೀವು ಕೂಡ ಆಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಗುರು, ಬನ್ನಿ ತುಂಬ ಲೇಟ್ ಮಾಡಬೇಡ. ಈ ಒಂದು ಲಿವರಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಬಸ್ಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತೀನಿ.
ಗಂಟೆ ಬಟನ್ನ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಬನ್ನಿ ಯಾವ ರೀತಿ ಡೆಲಿವರಿನ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಓಕೆ ಗುರು, ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಿಗರಿ ಸಂಪರ್ಕ ಬಸ್ ಡೆಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಕನ್ನಡ ಬಸ್ ಡೆಲಿವರಿ ಚಾನಲ್ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಸಿಂಪಲಾಗಿ ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ತೇಡ ಮೋರ್ ಅಂತ ಇರುತ್ತೆ. ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತೇಡ ಬನ್ನಿ, ಡೆಲಿವರಿ ಲಿಂಕ್ ಅಂತ ಕಾಣಿಸಲ್ಲ. ಸೊ ಈ ಒಂದು ಡೆಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿಸಿದ ಲಿಂಕ್ ಕೊಟ್ಟಿರುವಂಥದ್ದು, ಯಾಕಂದರೆ ಈಸಿ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಲಿಂಕ್ ಓಪನ್ ಆಗುತ್ತೆ, ಸ್ವಲ್ಪ ತೇಡ ಬನ್ನಿ, ಕ್ರಿಯೇಟ್ ಟು ಡೌನ್ಲೋಡ್ ಲಿಂಕ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆ ಬಂತಂದರೆ. ಸೊ ಒಂದು ಬ್ಯಾಕ್ ಬನ್ನಿ, ಇನ್ನೊಂದ್ಸಲ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ 6 ಸೆಕೆಂಡ್ ಬರುತ್ತೆ. 6 ಸೆಕೆಂಡ್ 0 ಗಂಟೆ ಕಾಯಬೇಕಾಗುತ್ತೆ. ಅದು 0 ಆದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ. ಸೊ ನೀವು ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ವೈಟ್ ಆಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ನೆಕ್ಸ್ಟ್ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ವೈಟ್ ಆಗಿ ಬಂತಂದ್ರೆ ಸೊ ಒಂದು ಬ್ಯಾಕ್ ಬನ್ನಿ, ಲಿವರಿ ಇಮಿಡಿಯೇಟ್ಲಿ ಡೌನ್ಲೋಡಿಂಗ್ ಆಗ್ತದೆ ನೋಡ್ತಾ ಇರೋದು. ಸೊ ಲಿವರಿ ಫೋಟೋ ಇಮಿಡಿಯೇಟ್ಲಿ ನೀವು ಡೌನ್ಲೋಡ್ ಆದ ತಕ್ಷಣ ಅದು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ನಿಮ್ಮ ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ಬಸ್ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಅಂದರೆ ಸೊ ಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡಿ, ಗೇಮ್ನ ಓಪನ್ ಮಾಡಿದ ತಕ್ಷಣ ಇದೇ ಬಸ್ಗೆ ನಾವು ಈ ಒಂದು ಡೆಲಿವರಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಬಸ್ ಯಾರೆಲ್ಲ ಡೌನ್ಲೋಡ್ ಮಾಡಿ ಅಂದರೆ ಡಿಸ್ಕ್ರಿಪ್ಷನ್ ತಡೆಯಲ್ಲಿ ಔಟ್ ಟು ಡೌನ್ಲೋಡ್ BMTC ಬಸ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನನ್ನ ವಿಡಿಯೋನ ಓಪನ್ ಆಗುತ್ತೆ. ಸೊ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಇವರು ಮೋಡ್ ರಿಲೀಸ್ ಮಾಡಿದಾರಲ್ಲ, ಈ ಒಂದು ಬಸ್ ರಿಲೀಸ್ ಮಾಡಿದಾರಲ್ಲ, ಅವರು ಮೊದಲು ಸೇರ್ ಮೂಡ್ಸಿನ ಲಿಂಕ್ ಕೊಟ್ಟಿದ್ರು, ಆಮೇಲೆ ಲಿಂಕ್ ಚೇಂಜ್ ಮಾಡಿದರೆ GB ಲಿಂಕ್ ಕೊಟ್ಟಿರುವಂಥದ್ದು. ಸೊ GB ಲಿಂಕಿಂದ ಯಾರಿಗೆಲ್ಲ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ, ನಾನು V4.3.2 ಕರ್ನಾಟಕ ಟ್ರಾಫಿಕ್ ಮೂಲ ವಿಡಿಯೋ ಮಾಡಿದ್ದೀನಿ, ಅವರು GB ಲಿಂಕ್ ಇದೆ, ಅದು ಯಾವ ರೀತಿ ನಾನು ಕರ್ನಾಟಕ ಟ್ರಾಫಿಕ್ ಮೂಲ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿಲ್ಲ, ಸೇಮ್ ಈ ಒಂದು ಬಸ್ಸು ಕೂಡ ಅದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಯಾರಿಗೆಲ್ಲ GB ಲಿಂಕಿಂದ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ, ಸೊ ಕರ್ನಾಟಕ ಟ್ರಾಫಿಕ್ ಮೂಲ ವಿಡಿಯೋ ನೋಡಿ, ಅದು ಕೂಡ ಸೇಮ್ ಲಿಂಕ್ ಕೊಟ್ಟಿರುವಂಥದ್ದು. ಈ ಒಂದು ಬಸ್ ಮೋಡ್ ಕೂಡ ಅವ್ರು ಲಿಂಕ್ ಚೇಂಜ್ ಮಾಡಿದ್ರು, ಗ್ರೂ ಮೋಡ್ ರಿಲೀಸ್ ಮಾಡಿದಾರಲ್ಲ, ಸೊ ಅವ್ರು ಲಿಂಕ್ ಚೇಂಜ್ ಮಾಡಿದ್ರೆ ಅದಕ್ಕೆ GB ಲಿಂಕ್ ಕೊಟ್ಟಿದ್ರೆ. ಸೊ GB ಲಿಂಕಿಂದ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಕರ್ನಾಟಕ ಟ್ರಾಫಿಕ್ ಮೂಲ ವಿಡಿಯೋ ಮಾಡಿ. ಇವಾಗ ನೆಕ್ಸ್ಟ್ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಾಂಗ್ ಸಿಂಪಲ್ ಪಕ್ಕಂದ್ರೆ ಚಿಕ್ಕ ಚಿಕ್ಕಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಬ್ರೌಸ್ ಡೆಲಿವರಿ ಅಂತಿದೆ. ಸೊ ಬ್ರೌಸ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ, ಡೆಲಿವರಿ ಡೌನ್ಲೋಡ್ ಮಾಡಿದ್ರಲ್ಲ, ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿವರಿ ಫೋಟೋ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಆ ಒಂದು ಫೋಟೋ ಮೇಲೆ ಸಿಂಪಲ್ ಒಂದು ಕ್ಲಿಕ್ ಮಾಡಿದ್ರೆ ನೋಡ್ತಾರಬೋದು ನಮ್ಮ ಕರ್ನಾಟಕ ಲಿವರಿ ಆಗಿ ಕನ್ವರ್ಟ್ ಆಗುತ್ತೆ, ಕಾಣಿಸ್ತಾ ಇಲ್ಲ. ಇದು ಪರ್ಮನೆಂಟ್ ಆಗಿ ಲಿವರಿ ಅಪ್ಲೈ ಆಗಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತದೆ ಗ್ರೀನ್ ಕಲರ್, ಅದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಸ್ ಮನಿ ಬೇಕಾದ್ರೂ ಕೊಡಿ, ಫ್ರೀ ಬೇಕಾದ್ರೂ ಕೊಡಿ, ಯಾವುದಾದ್ರೂ ಕೊಡಿ ನಡೀತು. ಓಕೆ ನೋಡ್ತಾರಬೋದು ನಮ್ಮ ಲಿವರಿ ಎಲ್ಲ ಕೂಡ ಬಂದ್ಬಿಟ್ಟು ಅಪ್ಲೈ ಆಗಿದೆ. ಓಕೆ ಗುರು, ನೋಡಿದ್ರಲ್ಲ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಲಿವರಿ ಡೌನ್ಲೋಡ್ ಮಾಡೋದು ಮತ್ತು ಬಸ್ಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ. ಸೊ ಇನ್ನೂ ಬಸ್ ಯಾರೆಲ್ಲ ಡೌನ್ಲೋಡ್ ಮಾಡಿದಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು GB ಲಿಂಕ್ ಕೂಡ ಹೇಳಿದ್ದೀನಿ, ಯಾಕಂದರೆ ಕರ್ನಾಟಕ ಟ್ರಾಫಿಕ್ ಮೋಡ್ ನೋಡಿದ್ರಿ ಬಸ್ ಮೋಡು ಡೌನ್ಲೋಡ್ ಮಾಡೋದು ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ, ಯಾಕಂದರೆ ಸಿಂಪಲಾಗಿ. ಓಕೆ ಇವರು ನೋಡೋದಲ್ಲ ಚಿಗರಿ ಸಂಪರ್ಕ ಬಸ್ ಮೋಡ್ ಯಾವ ರೀತಿ ನಮ್ಮ ಬಸ್ ಸೀಡ್ ಗೇಮ್ನಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಹಾಕೊಂಬಿಟ್ಟು ಪ್ಲೇ ಮಾಡೋದಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಆದಷ್ಟು ಶೇರ್ ಮಾಡಿರಿ. ಓಕೆ ಗುರು, ಈ ವಿಡಿಯೋಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಹೇಗಿತ್ತಂತ ದಯವಿಟ್ಟು ಕಮೆಂಟ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.